ಎಂಐ ನ್ಯೂಸ್ 99 ಇನ್ನಿಲ್ಲ ತರ ಹೇಳೋದು ಅವಕಾಶ ಯಾವತ್ತೂ ಬರೋದೇ ಬೇಡ. ಸ್ಟ್ರೈಕ್ ಬಂದಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕುರಿತು ಅವಹೇಳನಕಾರಿಯಾಗಿ ಅಜಿತ್ ಹೇಳಿದಂತಹ ಮಾತಿಗೆ ಕಠಿಣ ಶಬ್ದದ ಮೂಲಕ ವಿರೋಧಿಸಿದಂತಹ ಎಂಐ ನ್ಯೂಸ್ 99 ಹಾಗೂ ಅಲ್ಪಸಂಖ್ಯಾತರ ವಿರುದ್ಧ ನಡೆಯುತ್ತಿರುವಂತಹ ನ್ಯೂಸ್ ಚಾನಲ್ ಮಾಡುತ್ತಿದ್ದಂತಹ ದಬ್ಬಾಳಿಕೆಯನ್ನು ಎತ್ತಿ ತೋರಿಸಿದಂತಹ ಎಂಐ ನ್ಯೂಸ್ 99ಗೆ ಕಮ್ಯುನಲ್ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಿದೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಅತ್ಯಗತ್ಯ. ಯಾವ ರೀತಿ ಏನು ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮ್ಮ ಸಹಕಾರ ನನಗೆ ಅತ್ಯಗತ್ಯ. ನಮ್ಮ ಚಾನಲ್ಗೆ, ನಮ್ಮ ಕರ್ನಾಟಕದ ಜನತೆಗೆ ಎಂಐ ನ್ಯೂಸ್ 99 ಮೂಲಕ ನಾವು ಕೊಡುವಂತಹ ಕೊಡುಗೆಗೆ ಅತ್ಯಗತ್ಯ. ಬಹಳಷ್ಟು ಜನರ ನೋವುಗಳಿಗೆ ಸ್ಪಂದಿಸಿರುವಂತಹ ಒಂದು ಚಾನಲ್. ಅದು ಸುಹಾನ ವಿಷಯದಾಗಿರ್ಬೋದು, ಇನ್ನಿತರ ಬೇರೆ ವಿಷಯದಲ್ಲಾಗಿರ್ಬೋದು, ನಾವು ಮಾಡಿದ್ದ ಏನೂ ಇಲ್ಲ, ಎಲ್ಲವೂ ನಮ್ಮ ವೀಕ್ಷಕರು ಕೊಟ್ಟಿದಂತಹ ಸಹಾಯ ಸಹಕಾರ. ಹಲೋ ಫ್ರೆಂಡ್ಸ್, ಎಂಐ ನ್ಯೂಸ್ 99ನ ಎಲ್ಲ ವೀಕ್ಷಕರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ನ್ಯೂಸ್ ಮಾಡೋಕ್ಕೆ ಅಂತ ಹೊರಟಿದ್ದೆ. ಮಾಡಿ ಎಲ್ಲ ಅಪ್ಲೋಡ್ ಮಾಡುವಾಗ ಅದರಲ್ಲಿ ಅಪ್ಲೋಡೇ ಆಗ್ತಾಯಿಲ್ಲ. ಏನಾಗಿದೆ ಅಂಥೇಳಿ ನಾನು ನೋಡಿದೆ. ನೋಡುವಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಿದೆ, ವಾರ್ನಿಂಗ್ ಸ್ಟ್ರೈಕು ಬಂದಿದೆ, ಮತ್ತು ಮೊದಲನೇ ಸ್ಟ್ರೈಕ್ ಕೂಡ ಬಂದಿದೆ. ಹೇಗೆ ಒಂದು ದಿವಸ ಎರಡು ಸ್ಟ್ರೈಕ್ ಬಂತು? ಆ್ಯಕ್ಚುಲಿ ಅಂತಹ ಯಾವುದೇ ಒಂದು ಕಂಟೆಂಟ್ ನಾನು ಹಾಕೇ ಇರಲಿಲ್ಲ. ಅಂದರೆ ಸೋಷಿಯಲಿಗೆ ಎಫೆಕ್ಟ್ ಆಗುವಂತಹ ಯಾವುದೇ ಒಂದು ಕಂಟೆಂಟ್ ನೀವು ನೋಡಿರ್ಬೋದು ಹಾಕಿರಲಿಲ್ಲ. ಆದರೆ ಒಂದು ಚಾನಲ್ನವರು ಅದು ಹೇಗೆ ನನಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಮನೋಜ್ ದೇ ಅಂಥೇಳಿ ಒಬ್ಬರು ಇದ್ದಾರೆ, ಬಿಹಾರ್ ಅವರು. ಅವರು ಒಂದು 14 ಲಕ್ಷ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ. ತುಂಬ ನುರಿತ, ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಯೂಟ್ಯೂಬ್ನ ಬಗ್ಗೆ. ಅವರು ಹೇಳಿರೋ ಪ್ರಕಾರ ಒಂದು ಯಾವುದೋ ಚಾನಲ್ನವರು ಹ್ಯೂಜ್ ಸಬ್ಸ್ಕ್ರೈಬರ್ ಇರುವಂತಹ ಚಾನಲ್, ನನ್ನ ಅಭಿಪ್ರಾಯ ನೇರ ದಿಟ್ಟ ನಿರಂತರ ಅಂಥೇಳಿ ಬೊಬ್ಬೆಡಿಯುವಂತಹ ಚಾನಲ್. ಏನೇ ಆಗಿರಲಿ ಫ್ರೆಂಡ್ಸ್, ನಾವು ಸತ್ಯದ ದಾರಿಯಲ್ಲಿ ಇರುವಂತಹ ವಿಷಯವನ್ನು, ಯಾರಿಗೆ ನೋವಾಗಿದೆಯೋ, ಯಾರಿಗೆ ತೊಂದರೆ ಆಗಿದೆಯೋ, ಯಾರಿಗೆ ಸಂಕಷ್ಟ ಆಗಿದೆಯೋ, ಎಲ್ಲಿ ಅನ್ಯಾಯ ಆಗ್ತಿದೆಯೋ, ಅದ್ರ ವಿರುದ್ಧ ಮಾತ್ರ ಮಾತಾಡ್ತಾ ಇದ್ವಿ. ಆದರೆ ನಮ್ಮ ವಿರುದ್ಧ, ಎಂಐ ನ್ಯೂಸ್ 99ನ ವಿರುದ್ಧ ಸ್ಟ್ರೈಕ್ ಕೊಟ್ಟಿದ್ದಾರೆ. ಇದು ಚಾನಲ್ಗೆ ಎಫೆಕ್ಟಿವ್. ಚಾನಲ್ ಬರ್ತಾ ಇದೆ, ಆದರೆ ಅದರಲ್ಲಿ ಯಾವುದೇ ವೀಡಿಯೋ ನೀವು ನೋಡಿರ್ಬೋದು, ಒಂದು 2 ದಿವಸದಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಅದ್ರ ಬಗ್ಗೆ ಒಂದು ಕಲ್ತಿ ನೋಡುವಾಗ ಕಮ್ಯುನಲ್ ಗೈಡ್ಲೈನ್ಸ್ ಇಶ್ಯೂ ಆಗಿದೆ, ಸ್ಟ್ರೈಕ್ ಬಂದಿದೆ. ಸೊ ನಾನು ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ತಾ ಇರೋದು, ಅವ್ರು ಏನೇ ಮಾಡಲಿ ನಮ್ಮ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ. ಸ್ಪೆಷಲಾಗಿ ನಮ್ಮ ಕರ್ನಾಟಕದ ಜನತೆಗೆ ಏನೇ ಒಂದು ತೊಂದರೆ ಆದರೂ ತೋರಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದರಲ್ಲಿ ನಿಮ್ಮ ಸಹಕಾರ ಕೂಡ ತುಂಬ ಚೆನ್ನಾಗಿತ್ತು. ನಾನು ಮಾಡ್ಕೊಂಡಿರುವಂತಹ ಸಣ್ಣ ಒಂದು ಸೆಟಪ್, ಮನೆಯಲ್ಲೇ ಮಾಡಿದಂತಹ ಸೆಟಪ್ ನೀವು ನೋಡಿರ್ಬೋದು. ಎಲ್ಲ ಒಂದು ಏನೇನೋ ಒಂದು ಲೈಟಿಂಗ್ಸ್ ವ್ಯವಸ್ಥೆ ಆಗಿರ್ಬೋದು, ಒಂದು ಏನೋ ಕಷ್ಟಪಟ್ಟು ಒಂದು ಕ್ಯಾಮ್ರಾವನ್ನು ಕೂಡ ಮೊನ್ನೆ ತಾನೇ ಪರ್ಚೇಸ್ ಮಾಡಿದ್ದೀನಿ. ಸೊ ನಮ್ಮ ಇದು ಸೆಟಪ್ ನೀವು ನೋಡ್ತಾ ಇರ್ಬೋದು. ಒಂದು ಫ್ರೆಂಡ್ಸ್, ಉತ್ತಮವಾದಂತಹ ಅಡೋಬ್ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದೀವಿ. ಮತ್ತು ಪ್ರಿಂಟರ್, ಇದು ಸ್ಕ್ರಿಪ್ಟ್ ತಗೊಳ್ಳೋಕ್ಕೆ, ಇದು ಫೈಬರ್ ಇಂಟರ್ನೆಟ್ ಸ್ಪೀಡಿಗೋಸ್ಕರ ಬಹಳಷ್ಟು ತೊಂದರೆ ಅನುಭವಿಸಿದ್ದೀನಿ ನಾನು. ಯಾಕೆಂದ್ರೆ ತೊಂದರೆ ಅಂತ ಹೇಳಿದ್ರೆ ಇಂಟರ್ನೆಟ್ ಸ್ಲೋ ಇರಬಹುದು, 1.5 GB ಹಾಕ್ಕೊಳ್ಳೋದು, 3 GB ಹಾಕ್ಕೊಳ್ಳೋದು, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋದು, ಇನ್ನಿತರ ಸಾಕಷ್ಟು ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಉತ್ತಮವಾದಂತಹ ವ್ಯವಸ್ಥೆ ಎಲ್ಲ ನಮ್ಮ ಜೊತೆ ಇರುವಾಗ ಈ ಥರ ಒಂದು ಸ್ಟ್ರೈಕ್ ಕೊಟ್ಟಿದ್ದಾರೆ, ತುಂಬ ಬೇಜಾರಿನ ಸಂಗತಿ. ಸೊ ನಾನು ಹೇಳೋದಿಷ್ಟೇ. ನನ್ನ ಇನ್ನೊಂದು ಚಾನಲ್ ಇದೆ, ಎಂಐ ವ್ಲಾಗ್ 99 ಅಂತೇಳಿ. ಅದರಲ್ಲಿ ಏನಂತ ಹೇಳಿದ್ರೆ, ಅದು ಸುಮ್ಮನೆ ಒಂದು ವ್ಲಾಗ್ ಚಾನಲ್ ಅಂತ ಮಾಡ್ಕೊಂಡಿದ್ದೆ. ಸೊ ಈಗ ಅದರಲ್ಲೇ ಟೆಂಪ್ರವರಿಯಾಗಿ ನ್ಯೂಸ್ ಅಪ್ಡೇಟ್ ಮಾಡ್ತೀನಿ. ವಿಶ್ವಾಸ ಇದೆ ನನಗೆ ವಾಪಸ್ ಬರುತ್ತೆ ಅಂತೇಳಿ. ಅವರು ಕೂಡ ಹೇಳಿದ್ದಾರೆ, ಮನೋಜ್ ದೇ ಕೂಡ ಹೇಳಿದ್ದಾರೆ, 1 ವೀಕಲ್ಲಿ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದರೆ ಒಂದು ಸ್ಟ್ರೈಕ್ ಬಿದ್ದಂಗೆ, ಇನ್ನೆರಡು ಸ್ಟ್ರೈಕ್ ಬಿದ್ದರೆ ಇದು ಎಂಐ ನ್ಯೂಸ್ 99 ಆ ಚಾನಲೇ ಸಸ್ಪೆಂಡ್ ಆಗುತ್ತೆ. ಸೊ ಅದರಿಂದ ಈಗ ಸಸ್ಪೆಂಡ್ ಅಲ್ಲ, ಟರ್ಮಿನೇಟೇ ಆಗುತ್ತೆ ಪೂರ್ತಿಯಾಗಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಏನು ಮಾಡಬೇಕಂತ ಹೇಳಿದರೆ, ನೀವು ಫಸ್ಟ್ ಆಫ್ ಆಲ್ ಪ್ರಾರ್ಥನೆ ಮಾಡಬೇಕು ನಮ್ಮ ಚಾನಲ್ನ ಏಳಿಗೆಗೋಸ್ಕರ, ನಮ್ಮೆಲ್ಲರ ಏಳಿಗೆಗೋಸ್ಕರ ಪ್ರಾರ್ಥನೆ ಮಾಡಬೇಕು ಮಾತ್ರ. ಅದಲ್ಲದೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಎಂಐ ನ್ಯೂಸ್ 99 ಚಾನಲನ್ನು, ಇದ್ರ ಒಳಗಡೆನೇ ಇನ್ನೊಂದಿದೆ, ನಾನು ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಪ್ರಯೋಜನ? ಸಬ್ಸ್ಕ್ರೈಬ್ ಅಂತ ಯಾಕೆ ಈ ರೀತಿ ಹೇಳ್ಕೊಳ್ತಾರೆ ಅಂತ ನೀವು ತಿಳ್ಕೊಬೇಡಿ. ಸಾಕಷ್ಟು ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಬಯಕೆ ನಮಗಿದೆ ಅಷ್ಟೇ. ಬೇರೆ ಸಬ್ಸ್ಕ್ರೈಬಿಂದ ನಿಮಗೆ ಯಾವುದೇ ರೀತಿ ಚಾನಲ್ಗೆ ದುಡ್ಡು ಸಿಗಲ್ಲ, ಅದು ನಿಮಗೆ ಗೊತ್ತಿರ್ಬೋದು. ಅಥವಾ ನೀವು ಮಾಡೋ ಲೈಕಿಂದ, ಕಮೆಂಟಿಂದ ಯಾವುದೇ ರೀತಿ ದುಡ್ಡು ಸಿಗಲ್ಲ, 100% ಸಿಗಲ್ಲ. ಅದಕ್ಕೆ ಬೇಕಾದರೆ ಕ್ಲಿಯಾರಿಟಿ ಸಮೇತ ನಾನು ಕೊಡ್ತೀನಿ. ಬೇಕಾದರೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೇನು ಸಿಗಲ್ಲ, ಆದರೆ ಅದು ಪ್ರೋತ್ಸಾಹ ಸಿಗುತ್ತೆ ಯೂಟ್ಯೂಬ್, ಅದರಿಂದನೇ ಅದನ್ನು ಮುಂದೆ ಕಳಿಸುತ್ತೆ. ತಾವು ನೋಡೋ ವ್ಯೂಸಿಂದ, ಉತ್ತಮವಾದ ವ್ಯೂಸು ಫುಲ್ಲಾಗಿ ನೋಡೋದ್ರಿಂದ ಮುಂದೆ ಕಳಿಸುತ್ತೆ. ಸೊ ಇದನ್ನೆಲ್ಲ ಯಾಕೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಡೀಟೇಲಾಗಿ ಹೇಳ್ತೀನಿ. ನಮ್ಮ ನಿಮ್ಮ ಬಾಂಧವ್ಯ ಈ ರೀತಿ ಚೆನ್ನಾಗಿರಲಿ ಅನ್ನೋದೇ ನನ್ನ ಒಂದು ಆಸೆ. ಅದಕ್ಕೋಸ್ಕರ
ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದರೊಳಗೆ ಎಮ್ ಐ ವ್ಲಾಗ್ 99 ಅಂತ ಇದೆಯಲ್ಲ, ನಾನು ನೋಡ್ತೀನಿ, ಆದರೆ ಅದನ್ನು ಎಮ್ ಐ ನ್ಯೂಸ್ 99 ಅಂತಲೇ ಮಾಡ್ತೀನಿ, ಇಲ್ಲಾಂದರೆ ಎಮ್ ಐ ವ್ಲಾಗ್ 99 ಅಂತಲೇ ಇರುತ್ತೆ. ಅಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಒಳಗಡೆ ಎರಡೂ ಚಾನಲ್ನ ಶೋ ಮಾಡುತ್ತೆ. ಸೊ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನಾವು ಹಾಕಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಆವಾಗವಾಗಲೇ ನಿಮಗೆ ಬರುತ್ತೆ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅಂತ ಹೇಳಿದ್ರೆ ಮಾಡಿ ಅಂತ ಕೇಳುವಂಥ ಇದೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಅಭೂತಪೂರ್ವವಾದಂತಹ ಸಪೋರ್ಟ್ ಮಾಡಿದ್ದೀರಾ. ಹಾಕಿದಂತಹ ವೀಡಿಯೋಸ್ಗಳು 50,000, 80,000 ವ್ಯೂಸ್ಗಳು ಹೋಗಿರುವಂತಹ ವೀಡಿಯೋಗಳು ಕೂಡ ಇದೆ. ಅದಲ್ಲದೆ 55,000 ಸಬ್ಸ್ಕ್ರೈಬರ್ಗಳು, ಇನ್ನಿತರ ಸಬ್ಸ್ಕ್ರೈಬರ್ ಅಲ್ಲದ ವೀಕ್ಷಕರು ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಗೆ ಸದಾ ಚಿರಣಿಯಾಗಿರ್ತೇನೆ. ದಯವಿಟ್ಟು ಈ ನಾನು ಹೇಳಿದಂತಹ ಈ ರೀತಿ ಸಬ್ಸ್ಕ್ರೈಬರ್ ಪ್ರೊಸೆಸ್ಸನ್ನು ಮಾಡಿ, ಅದಲ್ಲದೆ ನಿಮ್ಮ ಎಲ್ಲ ಕುಟುಂಬಗಳಿಗೂ ಶೇರ್ ಮಾಡಿ ಅವರೊಂದಿಗೂ ಕೂಡ ತಿಳಿಸಿ. ಈ ಥರ ಒಂದು ನ್ಯಾಯಬದ್ಧವಾಗಿ ಮಾತನಾಡುತ್ತಿದ್ದಂತಹ ಒಂದು ಚಾನಲ್ ಸಸ್ಪೆಂಡ್ ಆಗಿದೆ. ಸೊ ವೀಕ್ಷಕರೇ, ಇದು ಯಾರು ಒಬ್ಬರ ಚಾನಲ್ ಅಲ್ಲ ಅಥವಾ ನನ್ನ ಚಾನಲ್ ಅಲ್ಲ, ನಮ್ಮೆಲ್ಲರ ಚಾನಲ್. ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ, ನಮ್ಮ ದುಬೈ, ಅಬುದಾಬಿ, ಬೇರೆ ಸೌದಿ ಅರೇಬಿಯಾ, ಒಮಾನ್, ಖತ್ತರ್ ಅಲ್ಲಿರುವಂತಹ ವೀಕ್ಷಕರು ಕೂಡ ನಾನು ನೋಡ್ತಾ ಇರ್ತೀನಿ. ವೈ ಟಿ ಸ್ಟುಡಿಯೋದಲ್ಲಿ ಅಲ್ಲಿರುವಂತಹ ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ. ಅವರ ನೋವಿಗೂ ಸ್ಪಂದಿಸುವಂತಹ, ಧ್ವನಿ ಎತ್ತುವಂತಹ ಅವಕಾಶ ನಮಗೆ ಸಿಗುತ್ತೆ. ನಿಮ್ಮೆಲ್ಲರ ಸಹಾಯ ನಿರೀಕ್ಷೆ, ಅಂದರೆ ಸಹಾಯ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಮಾಡುವುದರ ಮುಖಾಂತರ, ಮತ್ತೊಮ್ಮೆ ನಮ್ಮನ್ನು ಬೆಳೆಸುವುದರ ಮುಖಾಂತರ, ನಮ್ಮನ್ನು ಹಿಂದೆಯಿಂದ ಓದಿಯುವುದಾದರೆ ನಮ್ಮ ಸ್ಪೀಡನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಬಯಕೆ. ಸೊ ಆದ್ದರಿಂದ ನಿಮ್ಮೆಲ್ಲರ ಸಹಾಯ ನಿರೀಕ್ಷೆಯೊಂದಿಗೆ, ಸೊ ನಿಮ್ಮೆಲ್ಲರ ಸಹಾಯದೊಂದಿಗೆ ನಾನು ನಿಮ್ಮ ಇರ್ಫಾನ್, ಎಂ ಐ ನ್ಯೂಸ್ 99.